ನಾಳೆ 11ನೇ ತಾರೀಕಿನ ದಿವಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಈಗಿನ ವಿರೋಧ ಪಕ್ಷದ ನಾಯಕರು ಆಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಬಸ್ ಯಾತ್ರೆಯನ್ನು 11ನೇ ತಾರೀಕಿನ ದಿವಸ ಬಿಜಾಪುರ ಜಿಲ್ಲೆಗೆ ಪ್ರವೇಶಿಸಲಿದೆ। ಬೆಳಗ್ಗೆ ಸಿಂಧಿಯಲ್ಲಿ ಮಧ್ಯಾಹ್ನ ಹಿಂಡಿಯಲ್ಲಿ ಸಾಯಂಕಾಲ ಚಡ್ಚಾಣದಲ್ಲಿ ಸೋ ಮತ್ತೆ 22 ಕ್ಕೆ 21 22 ರಲ್ಲಿ ಮುದ್ದೇಬೆ ಉಳಿದು ಮತಕ್ಷೇತ್ರಗಳನ್ನು ಕವರ್ ಮಾಡೋರಿದ್ದಾರೆ। ಸೋ ಆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಜಿಲ್ಲೆಯ ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದ ಜನರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನು ತಮ್ಮ ಮುಖಾಂತರ ಮಾಡೋಕೋಸ್ಕರ ಈ ಸಭೆಯನ್ನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ। ಸೋ ಕಾಂಗ್ರೆಸ್ ಸುದೀರ್ಘವಾಗಿ ಆಳಿರತಕ್ಕಂಥ ಒಂದು ಪಕ್ಷ ಇದು, ಈ ದೇಶವನ್ನು ಈ ರಾಜ್ಯವನ್ನು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ನ ಕೊಡುಗೆ ಅನನ್ಯದನ್ನು ನೀವು ನಾವೆಲ್ಲ ಗಮನಿಸಿದ್ದೀವಿ। ಹಾಗೆ ಜಿಲ್ಲೆಯಲ್ಲೂ ಸಹಿತ ಕಾಂಗ್ರೆಸ್ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ, ದೇಶದಲ್ಲಿ ಕೊಟ್ಟಿದೆ। ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಯಾಕೆ ಬೆಂಬಲಿಸಬೇಕು ಅನ್ನುವಂಥ ಮನವಿಯನ್ನು ಮಾಡೋಸ್ಕರ ನಮ್ಮ ನಾಯಕರುಗಳು ಕಳೆದ ಅನೇಕ ದಿನಗಳಿಂದ ಸಂಘಟನೆ ಮುಖಾಂತರ ದೇಶದ ರಾಜ್ಯದ ಬಗ್ಗೆ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಭಾರತ್ ಜೋಡೋ ಪಾದಯಾತ್ರೆ ಆಯಿತು। ಭಾಳ ಸುದೀರ್ಘವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನು ಮಾಡಿ ತಮ್ಮದೇ ಆದಂಥ ಒಂದು ವಿಶೇಷ ಉದ್ದೇಶವನ್ನು ಇಟ್ಟುಕೊಂಡು ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ। ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಸಂಘಟನೆ ರೂಪದಲ್ಲಿ ಆಚರಿಸಿದ್ದನ್ನು ತಾವೆಲ್ಲ ನೋಡಿದ್ದಾರೆ ದಾವಣಗೆರೆಯಲ್ಲಿ।